ಪೌಷ್ಟಿಕರ ಹಾಗೂ ರುಚಿಯಾದ ತರಕಾರಿಯ ಅವಲಕ್ಕಿಯ ಉಪ್ಪಿಟ್ಟು. ಮಾಡುವ ವಿಧಾನ: ಮೊದಲು ಒಂದು ಬಾಂಡ್ಲೆಗೆ 2 ಟೇಬಲ್ಸ್ಪೂನ್ ಎಣ್ಣೆ, 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಜೀರಿಗೆ, 2 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನಬೇಳೆ, 10 ರಿಂದ 12 ಹೆಚ್ಚಿರುವ ಕರಿಬೇವಿನ ಸೊಪ್ಪು, 8 ರಿಂದ 10 ಹೆಚ್ಚಿರುವ ಹಸಿಮೆಣಸಿನಕಾಯಿ ಹಾಕಿ 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ. ಈಗ 2 ಹೆಚ್ಚಿರುವ ಆಲೂಗೆಡ್ಡೆ, 2 ಕ್ಯಾರೆಟ್ ಹಾಕಿ 5 ನಿಮಿಷ ಫ್ರೈ ಮಾಡಿಕೊಳ್ಳಿ. ಈಗ ಹೆಚ್ಚಿರುವ 1 ದಪ್ಪ ಮೆಣಸಿನಕಾಯಿ, 2 ಈರುಳ್ಳಿಯನ್ನು ಹಾಕಿ ಒಂದು ಟೀಸ್ಪೂನ್ ಉಪ್ಪು, 1 ಟೀಸ್ಪೂನ್ ಅರಿಶಿನ ಪುಡಿ ಹಾಕಿ ತರಕಾರಿಗಳನ್ನು ಎಣ್ಣೆಯಲ್ಲಿ ಬೇಯಿಸಿ. ತರಕಾರಿ ಬೆಂದ ನಂತರ 1 ಹೆಚ್ಚಿರುವ ಟೊಮೆಟೊ ಹಾಕಿಕೊಂಡು ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ನೆನೆದಿರುವ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಅವಲಕ್ಕಿಯನ್ನು ಬೇಯಿಸಿ. ಈಗ ಅದನ್ನು ರುಚಿ ಹೆಚ್ಚಿಸಲು ನೀವು ಬೇಕಾದರೆ ನಿಂಬೆಹಣ್ಣಿನ ರಸವನ್ನು ಹಾಕಬಹುದು. ಈಗ ರುಚಿಯಾದ ಪೌಷ್ಟಿಕವಾದ ತರಕಾರಿಯ ಅವಲಕ್ಕಿಯ ಉಪ್ಪಿಟ್ಟು ಸವಿಯಲು ಸಿದ್ಧ. ಧನ್ಯವಾದಗಳು.